ನಿಗದಿಯಂತೆ ನಾಡಿದು ಜನವರಿ 1ನೇ ತಾರೀಕಿನಿಂದ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ರೂಪಾಂತರಗೊಂಡಿರುವಂತಹ ವೈರಾಣು ಬಹಳ ಹಬ್ಬುವಂತಹ ಚಾನ್ಸಸ್ ಇರುವಂತಹ ಕಾರಣಕ್ಕಾಗಿ ಈ ನಿರ್ಧಾರದಿಂದ ಸರ್ಕಾರ ಏನಾದರೂ ಹಿಂದೆ ಸರಿಬಹುದಾ ಅನ್ನುವಂಥ ನಿರೀಕ್ಷೆ ಪೋಷಕರಲ್ಲಿ ಹಾಗೆ ಮಕ್ಕಳಲ್ಲಿ ಇತ್ತು. ಆದರೆ ಇಲ್ಲ, ನಿಗದಿಯಂತೆ 1ನೇ ತಾರೀಕಿನಿಂದ ಶಾಲೆ ಆರಂಭ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಸಚಿವರ ಜೊತೆಗೆ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲ ನಿಯಮಗಳನ್ನು ಬಹಳ ಸ್ಟ್ರಿಕ್ಟ್ ಆಗಿ ಪಾಲಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ, 6ನೇ ಕ್ಲಾಸಿಂದ 9ನೇ ಕ್ಲಾಸಿನ ತನಕ ವಿದ್ಯಾರ್ಥಿಗಳು ವಿದ್ಯಾಗಮಕ್ಕೆ, ಎಸ್ಎಸ್ಎಲ್ಸಿ ಜೊತೆಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ರೆಗ್ಯುಲರ್ ಕ್ಲಾಸಸ್ಗೆ ಬ್ಯಾಗ್ ಅನ್ನು ರೆಡಿ ಮಾಡ್ಕೊಳ್ಳಿ. ಅಕ್ಟೋಬರ್ 1ನೇ ತಾರೀಕಿನ ನಾವು ಹೇಳಿದ್ದೇವೆ, ಯಾವುದೇ ಬದಲಾವಣೆ ಇಲ್ಲ. ತರಗತಿಗೆ ಬರೋದು ಕಡ್ಡಾಯ ಅಲ್ಲ ಅಂತ ಹೇಳಿ, ಆದರೆ ದಾಖಲಾತಿ ಇರೋದು ಕಡ್ಡಾಯ. ಅಂತೂ ಇಂತೂ ಶಾಲೆ ಕಾಲೇಜು ಮೆಟ್ಟಿಲಿರೋ ಸಮಯ ಬಂದೇ ಬಿಡ್ತು. ಅನಾ ಮತ್ತು 10 ತಿಂಗಳ ಬಳಿಕ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳು ಓಪನ್ ಆಗೋಕೆ ಸಿದ್ಧವಾಗಿವೆ. ಕಳೆದ ಕೆಲ ತಿಂಗಳಿನಿಂದ ಮುಂದೂಡಿಕೆ ಆಗ್ತಾನೆ ಇದ್ದಂತ ಮುಹೂರ್ತ ಈಗ ಪರ್ಫೆಕ್ಟ್ ಆಗಿ ಫಿಕ್ಸ್ ಆಗಿದೆ. ರೂಪಾಂತರಿ ವೈರಸ್ ಭೀತಿ ಮಧ್ಯೆನೂ ಮಕ್ಕಳ ಭವಿಷ್ಯ ಮರುಸ್ಥಾಪಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಜನವರಿ 1ರಿಂದಲೇ ಶಾಲೆ ಕಾಲೇಜು ಶುರು. ಎಸ್, ಶಾಲೆ ಆರಂಭಕ್ಕೆ ಜನವರಿ 1ರ ಮುಹೂರ್ತ ಕೆಲ ದಿನಗಳ ಹಿಂದೆನೆ ಫಿಕ್ಸ್ ಆಗಿತ್ತು. ಆದರೂ ರೂಪಾಂತರಿ ವೈರಸ್ ಭೀತಿಯಿಂದಾಗಿ ಎಲ್ಲಿ ಮತ್ತೆ ಮುಂದೂಡಿಕೆಯಾಗುತ್ತೋ ಅನ್ನೋ ಅನುಮಾನ ಕಾಡ್ತಾನೆ ಇತ್ತು. ಅದರಿಂದ ಸಿಎಂ ಯಡಿಯೂರಪ್ಪ ಎಲ್ಲ ಅನುಮಾನಗಳಿಗೂ ತೆರೆ ಎಳೆದಿದ್ದಾರೆ. ನಿಗದಿಯಾಗಿರುವಂತೆ ಜನವರಿ 1ರಿಂದಲೇ ಶಾಲೆ ಕಾಲೇಜು ಆರಂಭ ಆಗುತ್ತೆ ಎಂದಿದ್ದಾರೆ. ಚರ್ಚೆ ಮಾಡ್ತೀನಿ, ಬಹುಪಾಲು 1ನೇ ತಾರೀಕಿನ ಹೇಳಿದ್ದೇವೆ, ಯಾವುದೇ ಬದಲಾವಣೆ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಚರ್ಚೆ ಮಾಡ್ತೀನಿ, ಬಹುಪಾಲು 1ನೇ ತಾರೀಕಿನ ಹೇಳಿದ್ದೇವೆ, ಯಾವುದೇ ಬದಲಾವಣೆ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. 6ರಿಂದ 9 ವಿದ್ಯಾಗಮ, ಎಸ್ಎಸ್ಎಲ್ಸಿ ದ್ವಿತೀಯ ಪಿಯು ಕ್ಲಾಸ್. ಶಾಲಾ ಕಾಲೇಜು ಆರಂಭ ಆದ ಕೂಡಲೇ ಎಲ್ಲ ತರಗತಿಗಳು ಆರಂಭ ಆಗ್ತಾ ಇಲ್ಲ. ಜನವರಿ 1ರಿಂದ 6ರಿಂದ 9ನೇ ತರಗತಿಗೆ ವಿದ್ಯಾಗಮ ಆರಂಭ ಆಗುತ್ತೆ. ಜೊತೆಗೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಜನವರಿ 1ರಿಂದ ತರಗತಿಗಳು ಪ್ರಾರಂಭ ಆಗುತ್ತೆ. 1ರಿಂದ 10ನೇ ತರಗತಿ ಪಠ್ಯ ಕಡಿತ. ಈ ಮಧ್ಯೆ ಶಿಕ್ಷಣ ಇಲಾಖೆ 1ರಿಂದ 10ನೇ ತರಗತಿಯ ಪಠ್ಯವನ್ನ ಕಡಿತಗೊಳಿಸಿದೆ. ಬೋಧನಾ ಅವಧಿ ಸಹ 120 ಗಂಟೆಗೆ ಇಳಿಸಲಾಗಿದೆ. ಕೆಲ ಪ್ರಮುಖ ಪಠ್ಯವನ್ನ ಮಾತ್ರ ಬೋಧಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಸಚಿವ ಸಂಪುಟ ಸಭೆ ವೇಳೆ ಶಾಲೆ ಕಾಲೇಜು ಆರಂಭ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರು ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಬಿಎಸ್ವೈ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಶಾಲೆ ಆರಂಭಿಸುವಂತಹ ಸಂದರ್ಭದಲ್ಲಿ ಪಾಲಿಸಬೇಕಾದಂತಹ ನಿಯಮಗಳು ಏನಿರಬೇಕು ಅನ್ನೋದರ ಬಗ್ಗೆ ಪಟ್ಟಿಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಸಿಎಂ ಕೊಟ್ಟಿರುವಂತಹ ಪಟ್ಟಿಯಲ್ಲಿ ಯಾವ್ಯಾವ ನಿಯಮಗಳಿದೆ ನೋಡೋಣ ಬನ್ನಿ. ಕೊರೋನಾ ಮಾರ್ಗಸೂಚಿಗಳು ಸರಿಯಾಗಿ ಪಾಲನೆ ಆಗಬೇಕು, ನಿಯಮ ಪಾಲನೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು, ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಒಟ್ಟಾಗಿ ಕೆಲಸ ಮಾಡಬೇಕು, ಶಾಲೆ ಕಾಲೇಜು ಆರಂಭಿಸುವಾಗ ಯಾವುದೇ ಸಮಸ್ಯೆ ಆಗಬಾರದು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಈ ಬಗ್ಗೆ ನಿಗಾ ವಹಿಸಬೇಕು ಅಂತ ಅಧಿಕಾರಿಗಳು ಹಾಗೆ ಸಚಿವರಿಗೆ ಸಿಎಂ ಬಿಎಸ್ವೈ ಖಡಕ್ ಸೂಚನೆ ನೀಡಿದ್ದಾರೆ. ಸಚಿವರು ಅಧಿಕಾರಿಗಳು ಪಾಲಿಸಬೇಕಾದ ನಿಯಮಗಳು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಶಿಕ್ಷಕರು ಸಿಬ್ಬಂದಿಗೆ ಕೂಡ ಕೆಲ ನಿಯಮಗಳನ್ನ ಪಾಲಿಸೋದಕ್ಕೆ ಸರ್ಕಾರ ಸೂಚಿಸಿದೆ. ವಿದ್ಯಾರ್ಥಿಗಳು ಶಿಕ್ಷಕರ ಕೋವಿಡ್ ರಿಪೋರ್ಟ್ ಮುನ್ನೆಚ್ಚರಿಕಾ ಕ್ರಮ ಕಡ್ಡಾಯ. ವಿದ್ಯಾರ್ಥಿಗಳಿಗೆ ಆರೋಗ್ಯ ಸರಿ ಇಲ್ಲದೆ ಹೋದ್ರೆ ಕುಳಿತುಕೊಳ್ಳೋಕೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮಾಡಬೇಕು. ಎಲ್ಲಾ ಶಾಲೆಗಳಲ್ಲಿ ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕು. ಶಾಲೆಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಕ್ರೀಡಾ ಚಟುವಟಿಕೆಗೆ ಅವಕಾಶ ಇಲ್ಲ. ಶಾಲೆಗೆ ಬರುವಂತೆ ವಿದ್ಯಾರ್ಥಿಗಳಿಗೆ ಬಲವಂತ ಮಾಡುವಂತಿಲ್ಲ. ಅಂತೂ ಇಂತೂ 16 ನಿಯಮಗಳೊಂದಿಗೆ ಶಾಲೆ ಕಾಲೇಜು ಆರಂಭಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇದರ ಮಧ್ಯದಲ್ಲೇ ಹೊಸ ಕೊರೋನಾ ವೈರಸ್ನ ಭೀತಿ ಪೋಷಕರನ್ನ ಬೆಂಬಿಡದಂತೆ ಕಾಡ್ತಾ ಇದೆ. ಹೀಗಾಗಿಯೇ ಮಕ್ಕಳನ್ನ ಶಾಲೆಗೆ ಕಳಿಸಬೇಕೋ ಬೇಡವೋ ಅನ್ನೋ ಗೊಂದಲ ಈಗಲೂ ಕೂಡ ಮುಂದುವರಿತಾ ಇದೆ.